ಧಾರವಾಡದ ಚೋರಿ ಇರಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಟ್ವಾಳ ನಗರ ಠಾಣಾ ಪೊಲೀಸರು ಮೂವರು ಆರೋಪಿಗಳನ್ನು ಬಂಧಿಸಿದ್ದಾರೆ. ಕೈಕಂಬ ನಿವಾಸಿಗಳಾದ ಮೊಹಮ್ಮದ್ ಸಾದಿಕ್, ಮೊಹಮ್ಮದ್ ರಿಯಾ, ಮೊಹಮ್ಮದ್ ಇರ್ಫಾನ್ ಬಂಧಿತರು. ಬಂಟ್ವಾಳ ತಾಲೂಕಿನ ಬೀಸರೋಡು ಕೈಕಂಬದಲ್ಲಿ ಮಂಗಳವಾರ ರಾತ್ರಿ ಹಲ್ಲೆ ನಡೆದಿತ್ತು. ಬಂಟ್ವಾಳ ಶಾಂತಿ ಅಂಗಡಿ ತಾಳಿಪಟ್ಪು ನಿವಾಸಿಗಳಾದ ಅನ್ಸಾರ್, ಸಫ್ವಾನ್ ಮತ್ತು ಫಯಾಜ್ ಇರಿತಕ್ಕೆ ಒಳಗಾಗಿದ್ದು ಈ ಮೂವರನ್ನ ತುಂಬೆ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಮಂಗಳವಾರ ಕಾರಿನಲ್ಲಿ ಬಂದ ತಂಡ ಇಲ್ಲಿನ ಕೈಕಂಬದ ಬಳಿ ನಿಂತಿದ್ದ ಈ ಮೂವರಿಗೆ ಹಲ್ಲೆ ನಡೆಸಿ ಬಳಿಕ ಚಾಕುವಿನಿಂದ ಇರಿದು ಪರಾರಿಯಾಗಿತ್ತು.